ಗುರುಚರಿತ್ರೆ ಅಧ್ಯಾಯ 18. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುವು ಕೃಷ್ಣ ಪಂಚಗಂಗಾ ಸಂಗಮದಲ್ಲಿ 12 ವರ್ಷ ವಾಸವಾಗಿದ್ದರು. ಇದು ಈಗ ನೃಸಿಂಹವಾಡಿ ಎಂದು ಪ್ರಸಿದ್ಧವಾಗಿದೆ. ಅಲ್ಲಿರುವಾಗ ಶ್ರೀ ಗುರುಗಳು ಅಮರಪುರಕ್ಕೆ ದಿನಾಲೂ ಭಿಕ್ಷೆಗೆ ಹೋಗುತ್ತಿದ್ದರು. ಆ ಊರಲ್ಲಿ ವೇದಭ್ಯಾಸಿಯಾದ ಒಬ್ಬ ಬ್ರಾಹ್ಮಣನು ಭಿಕ್ಷಾ ವೃತ್ತಿಯಿಂದ ಜೀವಿಸುತ್ತಿದ್ದರೂ ಸದಾಚಾರಿಯಾಗಿದ್ದನು. ಅವನ ಮನೆಯ ಅಂಗಳದಲ್ಲಿ ಒಂದು ಅವರೆ ಬಳ್ಳಿ ಇತ್ತು. ಇದಕ್ಕೆ ಬಹಳ ಕಾಯಿಗಳಾಗಿದ್ದವು. ಭಿಕ್ಷೆ ದೊರೆಯದ ದಿನ ಅವರು ಅದರ ಪಲ್ಯವನ್ನೇ ತಿಂದು ಇರುತ್ತಿದ್ದನು. ಬ್ರಾಹ್ಮಣನು ಇಷ್ಟು ದರಿದ್ರನಾಗಿದ್ದರೂ ಅತಿಥಿ ಸತ್ಕಾರವನ್ನು ಚೆನ್ನಾಗಿ ಮಾಡುತ್ತಿದ್ದನು. ಒಂದು ದಿವಸ ಶ್ರೀ ಗುರುವು ಅವನ ಮನೆಗೆ ಭಿಕ್ಷೆಗೆ ಹೋದರು. ಅವನು ಶ್ರೀ ಗುರುವನ್ನು ಪೂಜಿಸಿ ಭಕ್ತಿಯಿಂದ ಅವರೇಕಾಯಿ ಪಲ್ಯವನ್ನೇ ಭಿಕ್ಷೆ ನೀಡಿದನು. ಶ್ರೀ ಗುರುವು ಸಂತೋಷದಿಂದ ನಿಮ್ಮ ದಾರಿದ್ರ್ಯವು ದೂರವಾಗಲಿ ಎಂದು ಆಶೀರ್ವದಿಸಿ ಹೋಗುವಾಗ ಅವರೇ ಬಳ್ಳಿಯನ್ನು ಕಿತ್ತಿ ಒಗೆದರು. ಆಗ ಆ ಬ್ರಾಹ್ಮಣನ ಹೆಂಡತಿಯು ದುಃಖದಿಂದ, ನಾವು ಆ ಯತಿಗೆ ಏನು ಉಪದ್ರವವನ್ನು ಕೊಟ್ಟಿದ್ದೆವು, ನಮ್ಮ ಅನ್ನವನ್ನೇ ಅವರು ಕಸಿದುಕೊಂಡರು, ನಾವು ಎಷ್ಟು ದೈವಹೀನರು ಎಂದು ನುಡಿದಳು. ಆಗ ಅವಳ ಪತಿಯು, ಎಲೈ ಸತಿಯೇ, ಸುಮ್ಮನೆ ಏಕೆ ದುಃಖಿಸುವಿ, ಈ ಜಗತ್ತಿ ಈಶ್ವರನ ಅಧೀನವಾಗಿರುತ್ತದೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ, ಪರಮೇಶ್ವರನ ಮುಂದೆ ಎಲ್ಲರೂ ಸರಿಸಮಾನರು, ನಮ್ಮ ಪ್ರಾರಬ್ಧ ಕರ್ಮದಂತೆ ಫಲ ದೊರೆಯುವುದು, ಕಾರಣ ಎರಡನೆಯವರನ್ನು ದೂಷಿಸುವುದು ಮೂರ್ಖತನವು, ನಮ್ಮ ಅನ್ನವನ್ನು ತೆಗೆದುಕೊಂಡು ಹೋದನೆಂದು ನಿಂದಿಸಬೇಡ, ಆತನು ನಿಜವಾಗಿ ನಮ್ಮ ಉದ್ಧಾರಕ್ಕಾಗಿ ನಮ್ಮ ಮನೆಗೆ ಭಿಕ್ಷೆಗೆ ಬಂದನು, ಆತನು ನಮ್ಮ ದಾರಿದ್ರ್ಯವನ್ನೆಲ್ಲ ತೆಗೆದುಕೊಂಡು ಹೋದನೆಂದು ತಿಳಿ ಎಂದು ತನ್ನ ಹೆಂಡತಿಗೆ ವಿವೇಕದ ಮಾತುಗಳನ್ನು ಹೇಳಿದನು. ಆಗ ಬ್ರಾಹ್ಮಣನು ಬಳ್ಳಿಯ ಬೇರನ್ನು ತೆಗೆಯಲು ಹೋದಾಗ ಆತನಿಗೆ ಅಲ್ಲಿಯೇ ದ್ರವ್ಯ ತುಂಬಿದ ಒಂದು ಕೊಡವು ಸಿಕ್ಕಿತು. ಆಗ ಅದನ್ನು ಒಳಗೆ ಒಯ್ದು ಹೆಂಡತಿಗೆ ತೋರಿಸಿದನು ಮತ್ತು ಯತೀಶ್ವರರು ಪ್ರಸನ್ನರಾದ್ದರಿಂದಲೇ ಬಳ್ಳಿಯನ್ನು ಕಿತ್ತಿ ಹೋದರು. ಈ ಯೋಗೇಶ್ವರನು ಮನುಷ್ಯನಲ್ಲ, ಆತನ ಅನುಗ್ರಹದಿಂದ ಈ ನಿಧಿಯು ಸಿಕ್ಕಿತು ಎಂದು ಹೇಳಿ ಅವಳನ್ನು ಕರೆದುಕೊಂಡು ಸಂಗಮಕ್ಕೆ ಹೋದನು. ಶ್ರೀ ಗುರುವಿಗೆ ಎಲ್ಲ ಸಂಗತಿ ಹೇಳಿ ಅವರ ಪೂಜೆಯನ್ನು ಭಕ್ತಿಯಿಂದ ಮಾಡಿದನು. ಶ್ರೀ ಗುರುವು ಅವರಿಗೆ, ನೀವು ಈ ಸುದ್ದಿಯನ್ನು ಯಾರ ಮುಂದೆಯೂ ಹೇಳಬೇಡಿರಿ ಎಂದು ಹೇಳಿ ಆಶೀರ್ವದಿಸಿ ಕಳಿಸಿದರು. ಈ ರೀತಿ ಶ್ರೀ ಗುರುವಿನ ದರ್ಶನದಿಂದ ಆ ಬ್ರಾಹ್ಮಣನ ಬಡತನವು ನಾಶವಾಯಿತು. ಇಲ್ಲಿಗೆ 18ನೇ ಅಧ್ಯಾಯವು ಸಮಾಪ್ತಿಯಾಯಿತು.